ಎಸ್ ಮುಂದಿನ ಜಿಲ್ಲೆ ಗದಗ ಜಿಲ್ಲೆ ನಾಲ್ಕ್ ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾಲ್ಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ನೋಡೋದೇ ಆದ್ರೆ ಮೊದಲ ಕ್ಷೇತ್ರ ಶಿರಾಟಿ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಎಲ್ಲಿ ರಾಮಪ್ಪಲ್ಲಮಾಣಿ ಚಂದೂಲಮಾಣಿ ಹಿಂಗೊಂದಷ್ಟು ಲಿಸ್ಟ್ ದೊಡ್ಡದಿದೆ ಭೀಮ್ಸೇನ್ ರಾಥೋಡು ಉಷಾದಾಸರು ದಾಸರು ಜಯಶ್ರೀ ಹಿಂಗೆಲ್ಲ ಐತೆ ಬಟ್ ರಾಮಪ್ಪಲ್ಲಮಾಣಿ ಚಂದೂಲಮಾಣಿ ಇಬ್ಬರಲ್ಲಿ ಯಾರಿಗೊಬ್ರು ಟಿಕೆಟ್ ಮಾಡ್ಕೊ ಕಾಂಗ್ರೆಸ್ ರಾಮಕೃಷ್ಣ ದೊಡ್ಡಮನಿ ಸುಜಾತ ದೊಡ್ಡಮನಿ ಒಟ್ಟಾಗಿ ಚುನಾವಣೆಯನ್ನ ಮಾಡಿದ್ದಾರೆ ಅಂತ ಇದೆ ಬಟ್ ಒಂದು ಪಕ್ಷವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡರಲ್ಲೂ ಸಹ ಗೊಂದಲಗಳು ಎದ್ದು ಕಾಣ್ತಿರೋ ಹಿನ್ನೆಲೆ ನಮ್ಮ ರಿಪೋರ್ಟ್ ಏನು ಮಾರ್ಚ್ ನ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಒಂದು ಪಕ್ಷವಾಗಿ ಬಿಜೆಪಿ ಪ್ರಬಲವಾಗಿದೆ ಒಂದು ಪಕ್ಷವಾಗಿ ಪಕ್ಷವಾಗಿ ಪ್ರಬಲವಾಗಿದೆ ನಾವು ಪಕ್ಷ ಮೊದಲು ವ್ಯಕ್ತಿ ಎಂ ಎಲ್ ಅನ್ಕೊಳ್ಳೋ ಲೆಕ್ಕಾಚಾರದಲ್ಲಿ ಇವರು ಏನಾರ ಬರ್ತಾರೆ ಅಂತ ನೋಂದಾದ್ರೆ ಆ ಶಿರಟ್ಟಿ ಇಲ್ಲೇನು ಈಗಲೂ ಕೂಡ ಕಾಂಗ್ರೆಸ್ ಇಂದ ಆಂಜನೇಯ ಬರ್ತಾರೆ ಹಿಂಗೆಲ್ಲ ಮಧ್ಯ ಚರ್ಚೆ ಆಗ್ತಾ ಇತ್ತು ಅಂದ್ರೆ ನಡುವೆ ಗೊಂದಲ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ ಬಿಜೆಪಿ ಗೊಂದಲ ಇದೆ ಒಂದು ಪಕ್ಷವಾಗಿ ನೋಡೋದೇ ಆದ್ರೆ ಬಿಜೆಪಿ ಶಿರಾಟಿ ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಾರಿ ದೊಡ್ಡ ಮುನ್ನಡೆ ಅಲ್ಲ ಅಲ್ಪ ಮುನ್ನಡೆಯನ್ನ ಶಿರಾಟಿ ಕ್ಷೇತ್ರದಲ್ಲಿ ಬಿಜೆಪಿ ಕಾಯ್ದುಕೊಂಡಿದೆ ಎಸ್ ಈ ಮುಂದಿನ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರ ಕಾಂಗ್ರೆಸ್ನ ಸಿಟಿಂಗ್ ಎಂ ಎಲ್ ಎ ಮಾಜಿ ಮಂತ್ರಿ ಕೂಡ ಹೌದು ಇನ್ನು ಬಿಜೆಪಿಯಿಂದ ಅನಿಲ್ ಮೆಣಕಾಯ್ ಬಹುತೇಕ ಅವರೇ ಸ್ಪರ್ಧೆ ಮಾಡ್ತಾರೆ ಕೆಲವೊಂದಿಷ್ಟು ಹೆಸರುಗಳೆಲ್ಲ ಇದ್ದಾವೆ ಇನ್ನು ನಮಗೂ ಟಿಕೆಟ್ ಕೊಡಿ ಅಂತ ಬಟ್ ಇನ್ನು ಫೈನಲ್ ಆಗಿಲ್ಲ ಅನಿಲ್ ಮೆಣಸಿನ್ಕಾಯಿ ಬಹುತೇಕ ಫಿಕ್ಸ್ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಎಚ್ ಕೆ ಪಾಟೀಲ್ ವರ್ಸಸ್ ಅನಿಲ್ ಮೆಣಸಿನಕಾಯಿ ಸೊ ಎಚ್ ಕೆ ಪಾಟೀಲ್ ಲಾಸ್ಟ್ ಟೈಮ್ ಗೆದ್ದಿದ್ದೇ ಮಂತ್ರಿ ಆಗಿದ್ದುಕೊಂಡು ಚುನಾವಣೆ ಮಾಡಿದಾಗ ಗೆದ್ದಿದ್ದೆ ಅಲ್ಪಮತಗಳ ಅಂತರದಿಂದ ಸೊ ಈಗ ಅಲ್ಲಿ ಬಿ ಜೆ ಪಿ ಕೊಂಚ ಸ್ಟ್ರಾಂಗ್ ಆಗಿದೆ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಲಾಸ್ಟ್ ಟೈಮ್ ಮಂತ್ರಿ ಆಗಿರ್ಬೇಕಾದ್ರೆ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಗೆದ್ದಿದ್ದೇ ಕಡಿಮೆ ಸೊ ಈಗ ನಾವು ಗೆದ್ದಲೇ ಗೆದ್ದ ಗೆದ್ದೇ ಗೆಲ್ತೀವಿ ಎಲ್ಲ ಒಟ್ಟಾಗಿ ಮಾಡ್ತೀವಿ ಯಾರಿಗೆ ಒಟ್ಕೋ ಏನು ಅಭ್ಯರ್ಥಿ ಮಾಡಿದ್ರು ಅನ್ನೋ ಲೆಕ್ಕಾಚಾರ ಬಿ ಜೆ ಪಿಯಲ್ಲಿ ಅನಿಲ್ ಮೆಣಸಿನ್ಕಾಯಿ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾ ಇದಾರೆ ಅಲ್ಲಿ ಸೊ ಕರ್ನಾಟಕ ಟಿ ವಿಯ ಈ ಒಂದು ಮಾರ್ಚ್ ಟ್ರೆಂಡ್ ನೋಡಿದಾಗ ಎಚ್ ಕೆ ಪಾಟೀಲ್ ಸ್ಟ್ರಾಂಗ ಅನಿಲ್ ಮೆಹಿನಕಾಯಿ ತಂಗ ಅಥವಾ ಕಾಂಗ್ರೆಸ್ ಸ್ಟ್ರಾಂಗ ಬಿ ಜೆ ಪಿ ಸ್ಟ್ರಾಂಗ್ ಅಂತ ನೋಡಿದಾಗ ಗದಗನಲ್ಲಿ ಈಗ ಬಿ ಜೆ ಪಿ ಸ್ಟ್ರಾಂಗ್ ಆಗಿದೆ ಬಿ ಜೆ ಪಿಯ ಅನಿಲ್ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಮಾರ್ಚ್ ಟ್ರೆಂಡ್ರಲ್ಲಿ ಎಚ್ ಕೆ ಪಾಟೀಲ್ರು ಹೌದು ಎಚ್ ಕೆ ಪಾಟೀಲ್ ವಿರುದ್ಧ ಏನ್ ಬಿಜೆಪಿ ದೊಡ್ಡ ಮಟ್ಟಿಗೆ ಸೋಲ್ಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲ ಅಲ್ಲೇ ಎಚ್ ಕೆ ಪಾಟೀಲ್ನ ಸೋಲ್ಸಿತ್ತು ಬಿಜೆಪಿ ಎಂಟ್ರಲ್ಲಿ ಎಂಟ್ರಲ್ಲಿ ಶಿಶಲಪ್ಪ ಬಿದ್ರೂರು ಸೋಲ್ಸಿದ್ರು ಅವ್ರಿಲ್ಲ ಈಗ ಅವರು ಸೋಲ್ಸಿದ್ರು ಇವ್ರನ್ನ ಇಲ್ಲಿ ಈಗ್ಲೂ ಏನೋ ಅಲ್ಲಿನ ಮೆಲ್ಸಿ ಕಾಯಿ ಅಂತ ಒಂದು ವರ್ಗ ದೊಡ್ಡ ಮಟ್ಟಿಗೆ ಬಿಜೆಪಿ ಕೆಲಸ ನಡೀತಾ ಇದೆ ಬಟ್ ಬಿಜೆಪಿ ಒಂದು ಪಕ್ಷವಾಗಿ ಎಚ್ ಕೆ ಪಾಟೀಲ್ ಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಮಾರ್ಚ್ ನ ಟ್ರೆಂಡ್ ಒಂದಷ್ಟು ಗಲಾಟೆ ಗದ್ದೆಗಳು ಬಿಜೆಪಿ ತಾರಕಕ್ಕೆ ಏರಿದ್ರೆ ಈಗೇನು ಮತ್ತೊಮ್ಮೆ ಗೆಲ್ಬಹುದು ವಿಧಾನಸೌಧ ಮೆಟ್ಲ ಬಟ್ ಸದ್ಯಕ್ಕೆ ಇಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆನಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಗದಗ ಕ್ಷೇತ್ರದಲ್ಲಿ ಮುಂದಿನ ಕ್ಷೇತ್ರ ರೋಣ ರೋಣದಲ್ಲಿ ಅಹ್ ಬಂಡಿ ಟಿಕೆಟ್ ಲೆಕ್ಕಾಚಾರ ಬಿಜೆಪಿಲಿ ಅವ್ರ ಬ್ರದರ್ ಸಿದ್ದಪ್ಪ ಬಂಡಿ ಲಿಂಗನ್ ಗೌಡ ರವಿದಂಡೀನು ಹೇಮಗಿರಿ ಹವಿನಾಳು ಅಂದಪ್ಪ ಸಂಕನೂರ್ ಅಲ್ಲ ಅಲ್ಲಿ ದೊಡ್ಡ 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 ಐತೆ ಬಟ್ ಇಲ್ಲಿ ಕಳಕಪ್ಪ ಬಂಡಿ ಏನ್ ಮಾಡ್ತಾರ ನೋಡಬೇಕು ಬಟ್ ಕಾಂಗ್ರೆಸ್ ಇಂದ ಜಿ ಎಸ್ ಪಾಟೀಲ್ ನಾನು ಗೆದ್ರೆ ಗೆಲ್ತಿನಿ ಅವ್ರದ್ದಿದೆ ಜಿ ಎಸ್ ಪಾಟೀಲ್ ನಿದ್ದೆ ಮಾಡ್ದಾಗ ಮಾಡಿರೋದು ಯಾರು ಅಂದ್ರೆ ಎ ಎಪಿ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಲಿ ರೆಡ್ಡಿ ಸಮುದಾಯದ ಮತದಾರರು ತೀರಾ ಕಡಿಮೆ ಎಚ್ ಕೆ ಪಾಟೀಲ್ ಜಿ ಎಸ್ ಪಾಟೀಲ್ ಯಾವಾಗಲ ಇವ್ರಿಗೆ ಕೊಡ್ತಾರೆ ಇಲ್ಲಿ ಕುರುಬ ಸಮುದಾಯ ದೊಡ್ಡ ಪ್ರಬಲವಾಗಿದೆ ಕುರುಬ ಸಮುದಾಯದ ಮತ ಜಾಸ್ತಿ ಇದ್ರು ಸಹ ಕುರುಬರು ಟಿಕೆಟ್ ಕೊಡಲ್ಲ ಇಲ್ಲಿ ಇಡೀ ಜಿಲ್ಲೆಯಲ್ಲಿ ನಾಲ್ಕರಲ್ಲಿ ಅಲ್ಲೂ ಕೂಡ ಏನಾಗ್ತಿದೆ ಪ್ರಕಾಶ್ ಕರಿ ಕೇಳ್ತಾ ಇದಾರೆ ನರಗುಂದ ಅಲ್ಲೂ ಕೊಡ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇಲ್ಲೂ ಕುರುಬರಿಗೆ ಅವಕಾಶ ಮಾಡೇ ಇಲ್ಲ ಕುರುಬ ಮತ ವೋಟ್ಗಳೆಲ್ಲ ಕಾಂಗ್ರೆಸ್ ಆಗ್ತಿತ್ತು ಈಗ ಆನೆಕಲ್ ದೊಡ್ಡಯ್ಯ ಬಂದು ದೊಡ್ಡ ಮಟ್ಟಕ್ಕೆ ಕಡಿ ಜಿಲ್ಲೆ ಅವಯ್ಯಪ್ಕೊಂಡ ಬಂದು ಅವ್ರದೇ ಸಮುದಾಯದ ಮತಗಳನ್ನ ಕಂಪ್ಲೀಟ್ ಸೆಳಿತಾವ್ರೆ ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರು ಇವರೆಲ್ಲ ಅವ್ರಲ್ಲ ನಾವೇನಾರ ಮತ್ತೆ ಜಿ ಎಸ್ ಪಾಟೀಲ್ ಹಾಕ್ಬಿಟ್ರೆ ವೋಟ್ ಸ್ಪ್ಲಿಟ್ ಆಗಿ ಕುರುಬ ಕುರುಬ ಮತದಾಯ ಅಹಿಂದ ಮತ ಎಲ್ಲ ಆನೆಕಲ್ ದೊಡ್ಡಯ್ಯ ಕಡೆ ಮೂವ್ ಆಗ್ತದೆ ಅಹಿಂದ ಮತ ಎಲ್ಲ ಆನೆಕಲ್ ದೊಡ್ಡ ಕಡೆ ಆನೆಕಲ್ ದೊಡ್ಡ ಇನ್ಕ ಮತ ಸ್ಪ್ಲಿಟ್ ಆಗ್ಬಿಟ್ರೆ ಇಲ್ಲಿ ಬಿಜೆಪಿ ಗೆದ್ಬಿಡುತ್ತೆ ಅಂತ ಅಲ್ಪಸಂಖ್ಯಾತರು ಸಹ ಟುವರ್ಡ್ಸ್ ಎ ಐ ಪಿ ಕಡೆ ಹೋಗ್ತಾ ಇದ್ದಾರೆ ಈಗ ಎ ಐ ಪಿ ಕಡೆ ಅಲ್ಪಸಂಖ್ಯಾತರು ಮುಖ ಮಾಡ್ತಾ ಇದಾರೆ ಯಾಕಂದ್ರೆ ಈ ಕೆತ್ತಾಡ್ತಾ ಬಿಜೆಪಿ ಗೆದ್ಬಿಟ್ರೆ ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಪಸಂಖ್ಯಾತರು ಸಹ ಕುರುಬರು ಮತ್ತೆ ಅಲ್ಪಸಂಖ್ಯಾತರು ಮತ್ತೆ ಹಿಂದುಳಿದ ವರ್ಗದ ಮತಗಳು ಆನೆಕಲ್ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಇಲ್ಲಿ ಬಿಜೆಪಿ ಏನೋ ಸ್ವಲ್ಪ ಅಗ್ಗಜಗ್ಗಾಟಗಳೈತೆ ಮತ್ತೆ ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಕೊಳ್ಳೆ ಹೊಡೆದಿರೋದು ಎ ಪಿ ಅವರು ಈ ಎಲ್ಲದರ ಪರಿಣಾಮ ತ್ರಿಕೋನ ಸ್ಪರ್ಧೆಗೆ ಬಂದ ನಿಂತಿತ್ತು ಕೂಡ ಹೌದು ಇಲ್ಲಿ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಮುನ್ನಡೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿರೋದು ಯಾರು ಇಲ್ಲಿ ಅಂದ್ರೆ ಟಿಕೆಟ್ ಘೋಷಣೆ ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಜೆ ಎಸ್ ಪಾರ್ಟಿ ಮಾಡ್ಕೊಂಡು ಕುತ್ಕೊಂಡವ್ರೆ ಬಿಜೆಪಿ ದಿನ ಅನೌನ್ಸ್ ಆಗಿಲ್ಲ ಆಮೇಲೆ ಇನ್ನೊಂದು ಇಲ್ಲಿ ರೋಣದಲ್ಲಿ ರೋಣ ಗಜೇಂದ್ರಗಡ ಮುಂಡರ್ಗಿ ಮತ್ತೆ ಗದಗ ನ ಕೆಲವೊಂದಿಷ್ಟು ಗ್ರಾಮಗಳು ಈ ಕ್ಷೇತ್ರಕ್ಕೆ ಬರ್ತವೆ ಅನೇಕಲ್ ಪ್ರತಿ ಗ್ರಾಮ ಗ್ರಾಮಗೂ ಮನೆ ಮನೆಗೆ ಹೋಗ್ಬಿಟ್ಟಿದ್ದಾರೆ ಸೊ ಅನೇಕ ಮನೆ ಮನೆಗೆ ಯಾವಾಗ ಹೋದ್ರು ಈ ಉಳ್ದಂತವ್ರು ಈಗ ಊರಲ್ಲಿ ಹೋಗ್ತಿದ್ದಾರೆ ಮೊದ್ಲು ಯಾರು ಹೋಗ್ತಿದ್ದಾರೆ ಕಳ್ಸಿ ಫೋಟ್ ಕೇಳೋರು ಹೌದು ಹೋಗ್ತಿಲ್ಲ ಊರಲ್ಲಿ ಏನು ಅಂತಂದ್ರೆ ಇಲ್ಲಿ ಈತ ಈತ ಯಾರು ನೆಗ್ಲೆಕ್ಟ್ ಮಾಡ್ಕೊಂಡು ಕೂತಿದ್ರು ಏನ್ ಮಾಡ್ತಾನೆ ಈತ ಅಂತ ಬಂದಾಗ ನೀವು ಹೇಳ್ದಂಗೆ ಮನೆ ಮನೆ ಇಟ್ಕೊಂಡು ಊರ ಪಾದಯಾತ್ರೆ ಮಾಡ್ಕೊಂಡೆಲ್ಲ ಶುರು ಮಾಡ್ಕೊಂಡ್ರು ಅದಾದ್ಮೇಲೆ ಕುರುಗ ಸಮುದಾಯಕ್ಕೆ ಒಂದು ಆಕ್ರೋಶ ಏನು ಅಂತಂದ್ರೆ ನಮ್ಮನ್ನ ಬಳಸ್ಕತ್ತವ್ರ ಇವರು ಕಾಂಗ್ರೆಸ್ ಅವರು ಈ ಬಿಜೆಪಿಯರು ನಮ್ಮನ್ನು ಬಳಸ್ಕೋತಾರ ಟಿಕೆಟ್ ಕೊಡ್ತಾರ ನಮ್ಮ ಸಮುದಾಯಕ್ಕೆ ಅಂತ ಜಿಲ್ಲೆಯ ಅಂದ್ರೆ ಬೇರೆ ಬೇರೆ ಜಿಲ್ಲೆಯ ತಾಲೂಕುಗಳಿಂದ ಸಹ ಕುರುಬ ಸಮುದಾಯದವರು ಬಂದು ಪರ ಇವ್ರಚಾರ ಮಾಡ್ತಾರಲ್ಲಿ ನಮ್ ಕುರುಬ ಗೆಲ್ಲಿ ಒಬ್ಬ ಆಮೇಲೆ ಒಂದು ಕಾಂಗ್ರೆಸ್ ಕಿಡಿ ಜಿಲ್ಲೆಯಲ್ಲಿ ಓಡ್ತಾ ಅದೇ ಕುರುಬ ಸಮುದಾಯದ ಮತ ಎಗನೆಸ್ಟ್ ಕಾಂಗ್ರೆಸ್ ಸ್ಪ್ಲಿಟ್ ಆಗ್ತಾ ಕಾಂಗ್ರೆಸ್ ದೊಡ್ಡ ಓಡ್ತಾ ಇದೆ ಇಲ್ಲಿ ಆನೇಕಲ್ ದುಡೆಯ ತ್ರಿಕೋನ ಸ್ಪರ್ಧೆ ಏನ್ ಲೆಕ್ಕ ಒಂದು ಅಲ್ಪಸಂಖ್ಯಾತರು ಬಿಜೆಪಿ ಗೆದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಆನೇಕಲ್ ದುಡಿಯಂ ಕಡೆ ಆಗ್ತಾ ಇರತಕ್ಕಂಥದ್ದು ಇವೆಲ್ಲವೂ ಆನೆಕಲಿನ ದೊಡ್ಡಗೆ ದೊಡ್ಡ ಪ್ರಮಾಣದ ಲಾಭ ಆಗ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ತ್ರಿಕೋನ ಸ್ಪರ್ಧೆ ಟೈಟ್ ಒಂಥರ ಇಲ್ಲಿ ಇದಂದ್ರೆ ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಕೊಳ್ಳಿ ಇಟ್ಟಿರೋದು ಆನೆಕಲ್ ದೊಡ್ಡಯ್ಯ ಬಿಜೆಪಿ ಗೊಂದಲ ಇವೆಲ್ಲವೂ ಸಹ ಏನಾಗ್ತದೆ ಆನೇಕಲ್ ದೊಡ್ಡಯ ಅನುಕೂಲ ಆಗ್ತಾ ಇದೆ ಅಲ್ಪ ಮುನ್ನಡೆಯನ್ನ ಎ ಪಿ ಆನೇಕಲ್ ದೊಡ್ಡಯ್ಯ ರೋಣಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಕಾಯ್ದುಕೊಂಡಿದ್ದಾರೆ ಆನೇಕಲ್ ದೊಡ್ಡಯ್ಯ ನಂತರ ಬಿಜೆಪಿ ನಂತರ ಜೆ ಎಸ್ ಪಾಲ್ ಅವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರಲ್ಲಿ ಪ್ರತ್ಯೇಕ ಒಂದು ಪ್ರಣಾಳಿಕೆಯನ್ನ ನಾನು ಡೆವಲಪ್ಮೆಂಟ್ ರಾಜಕಾರಣ ಮಾಡ್ತಿದ್ದೀನಿ ಎಲ್ಲ ಅಲ್ಲಿ ಏನು ರೋಣ ಮುಂಡರ್ಗಿ ಗಜೇಂದ್ರಗಡ ಕಾಲೇಜ್ ವಿಚಾರ ತುಂಬಾ ಇದೆ ಅಂತ ಅಂತಲ್ಲಿ ಬೇಕಾಗಿತ್ತು ಎಲ್ಲದಕ್ಕೂ ಒಂದು ಸಪರೇಟ್ ಆಗಿ ಪ್ರಣಾಳಿಕೆಯನ್ನು ಮ್ಯಾನಿಫೆಸ್ಟೋ ಮಾಡಿ ಏನ್ ಬೇಕು ಸಮುದಾಯದ ವಿಚಾರವಾಗಿ ಕೆಲವೊಂದು ಎಲ್ಲ ಸಮುದಾಯ ಮತ್ತೆ ಅಭಿವೃದ್ಧಿ ಅಜೆಂಡವಾಗಿ ನೋಡ್ತಾ ಹೋಗ್ತಾ ಇದೀನಿ ನನ್ಗೆ ಓಟ್ ಹಾಕಿ ಅಂತ ಸೊ ಹಾಗಾಗಿ

ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ನರಗುಂದ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಸಿ ಸಿ ಪಾಟೀಲ್ ಕಾಂಗ್ರೆಸ್ ನಲ್ಲಿ ಆರ್ ಯಾವಗಲ್ ಜೊತೆಗೆ ಪ್ರಕಾಶ್ ಕರಿ ಇವರೆಲ್ಲ ಒಟ್ಟಾಗಿ ಎಲೆಕ್ಷನ್ ಎಲೆಕ್ಷನ್ ಮಾಡ್ಬೇಕು ಎಲೆಕ್ಷನ್ ಎಲೆಕ್ಷನ್ ಮಾಡಬೇಕು ಆದ್ರೂ ಕೂಡ ಸಿ ಸಿ ಪಾಟೀಲ್ ಸಿಟಿಂಗ್ ಪ್ರಕಾಶ್ ಕರಿ ಸಂಗಮೇಶ್ ಕೊಳ್ಳಿ ಯಾವ ಎಲ್ಲರೂ ಸೇರಿ ಚುನಾವಣೆ ಮಾಡಿದ್ರೆ ಆದರೆ ಏನೇ ಆದರೂ ಒಗ್ಗಟ್ಟು ಸಾಧ್ಯ ಇಲ್ಲ ಸಿ ಪಾಟೀಲ್ ಮತ್ತೊಮ್ಮೆ ಸಚಿವ ಸಿ ಸಿ ಪಾಟೀಲ್ ಮತ್ತೊಮ್ಮೆ ವಿಧಾನಸೌಧ ಮೆಟ್ಲ ಹತ್ಬಹುದು ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಒಂದ್ ರೀತಿಯ ದೊಡ್ಡ ಮಟ್ಟದ ಮುನ್ನಡೆಯನ್ನ ಸಿ ಪಾಟೀಲ್ ಕಾಯ್ದುಕೊಂಡಿದ್ದಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ವೀಕ್ಷಕರೇ ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿರಾಟಿ ಗದಗ ನರಗುಂದದಲ್ಲಿ ಬಿಜೆಪಿ ಮತ್ತೆ ರೋಣದಲ್ಲಿ ಎಎಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಮಾರ್ಚ್ ತಿಂಗಳ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ರಿಪೋರ್ಟ್ ತಿಂಗಳಿಗೊಂದ್ಸರಿ ಟ್ರೆಂಡ್ ಹದಿನೈದು ದಿನಕ್ಕೊಂದ್ಸರಿ ಚೇಂಜ್ ಆಗುತ್ತೆ ನಾವು ತಿಂಗಳಿಗೊಂದ್ಸರಿ ರಿಪೋರ್ಟ್ ಕೊಡ್ತಾ ಇದೀವಿ ಕಳೆದ ಆರು ತಿಂಗಳಿಂದ ಕೂಡ ನಾವು ಇಲ್ಲಿ ಲೆಕ್ಕಾಚಾರಕ್ಕೆ ಕೊಡ್ತಾ ಇದ್ವಿ ಫಾರ್ ದ ಫಸ್ಟ್ ಟೈಮ್ ಆಪ್ ರೋಣಾದಲ್ಲಿ ದೊಡ್ಡ ಪ್ರಮಾಣದ ಮುನ್ನಡೆಯನ್ನು ಅಂದ್ರೆ ಲೈಕ್ ತ್ರಿಕೋನ ಸ್ಪರ್ಧೆ ಪಡ್ಕೊಂಡಿದೆ ಮುನ್ನಡೆಯನ್ನು ಪಡ್ಕೊಂಡಿದೆ ಮುಂದಿನ ಜಿಲ್ಲೆ ನೋಡೋಣ ಎಸ್